ಈ ಹುಡುಗ ಟಾಪಿಕ್ ಏನಾಗಿರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅದಕ್ಕೋಸ್ಕರನೇ ಈ ಹುಡನೇ ನೀವು ಕ್ಲಿಕ್ ಮಾಡಿದ್ದೀರಿ ಸೊ ನಾವು ಪಿ ಯು ಸಿ ಮಾಸ್ನ ಕೆ ವೆಬ್ಸೈಟಲ್ಲಿ ಯಾವ ಥರ ಅಪ್ಲೋಡ್ ಅಂತ ಈ ಹುಡುಗದಲ್ಲಿ ಲೈವ್ ಡೊಮನ್ನು ನೋಡ್ಕೊಳ್ಳೋಣ ಇದರಲ್ಲಿ ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಕೂಡ ಸಿಗುತ್ತೆ ಮತ್ತು ಇನ್ನೂ ಬೇರೆ ಏನಾದರೂ ಡೌಟ್ ಇದ್ದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಸಿಗುತ್ತೆ ಸೊ ನಾವು ಮಾಸ್ ಎಂಟ್ರಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಡೀಟೇಲ್ನ ತಿಳ್ಕೊಳ ಆದರೆ ಇವಾಗ ಯಾರ್ಯಾರು ಮಾಸ್ ಎಂಟ್ರನ್ನ ಮಾಡೋದಿರುತ್ತೆ ಮತ್ತು ಯಾರ್ಯಾರು ಮಾಸ್ ಎಂಟ್ರಿ ಮಾಡೋದು ಅವಶ್ಯಕತೆ ಇಲ್ಲ ಹಂಗಂತ ಸೊ ಇದಕ್ಕಿಂತ ಮುಂಚೆ ನಾವು ಕೂಡ ಎರಡು ಮೂರು ಸಲ ಹೇಳಿದ್ವಿ ಯಾರ್ಯಾರು ಮಾಡಬೇಕು ಹಾಗಂತ ಮತ್ತು ಬೇರೆ ಯೂಟ್ಯೂಬರ್ಸ್ ಕೂಡ ನಿಮಗೆ ಹೇಳಿದ್ದಾರೆ ಮತ್ತು ಕೇದವರು ಕೂಡ ನಿಮಗೆ ವೆಬ್ಸೈಟಲ್ಲಿ ನೋಟಿಫಿಕೇಷನ್ನೇ ಬಿಟ್ಟಿರ್ತಾರೆ ಅಲ್ಲಿ ಕೂಡ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಆದರೂ ಕೂಡ ತುಂಬ ಜನ ಇದ್ರ ಬಗ್ಗೆನೇ ಕೇಳ್ತಾ ಇದ್ರಿ ಯಾರು ಮಾಡಬೇಕು ಯಾರು ಮಾಡಬಾರ್ದು ಹಂಗಂತ ಸೊ ಇವಾಗ ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಸೊ ಇವಾಗ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಯಾರ್ಯಾರು ಇರ್ತಾರೆ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರ್ಯಾರು ಪಾಸ್ ಆಗಿರ್ತಾರೆ ಅವರು ಇವಾಗ ಮಾರ್ಚ್ ಎಂಟ್ರಿ ಮಾಡೋದು ಅವಶ್ಯಕತೆ ಇಲ್ಲ ಸೊ ಅವರು ಯಾವುದೇ ಎಕ್ಸಾಮ್ ಬರ್ತಿರ್ಬೋದು ಅವ್ರದ್ದು ಮಾರ್ಚ್ ಎಂಟ್ರನ್ನ ಡೈರೆಕ್ಟಾಗಿ ಪಿ ಯು ಬೋರ್ಡಿಂದ ಫೆಚ್ ಮಾಡಲಾಗುತ್ತೆ ಕೆಲವರು ಇದ್ರಿ ನಾವು ಅಗ್ರತೆ ಪೆಟ್ಟ ಎಕ್ಸಾಮ್ನ ಬರಿತಾಯಿದ್ವಿ ನಾವು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾ ಹಾಗಂತ ಸೊ ನೀವು ಯಾವುದೇ ಥರದ್ದು ಎಕ್ಸಾಮ್ನ ಬರ್ರಿ ಬಟ್ ಫ್ರೆಷರ್ ಆಗಿದ್ರೆ ಅಂದರೆ ಸ್ಟೇಟ್ ಬೋರ್ಡ್ ಫ್ರೆಷರ್ ವಿದ್ಯಾರ್ಥಿಗಳಾಗಿದ್ದರೆ ನೀವು ಯಾವುದೇ ಥರದ್ದು ಮಾರ್ಚ್ ಎಂಟ್ರಿ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಇವಾಗ ಯಾರಾದರೂ ಕ್ಯಾಂಡಿಡೇಟ್ ರಿಪೀಟರ್ಸ್ ಆಗಿದರೆ ಸೊ ಅವರು ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸಿ ಬಿ ಎಸ್ ಸಿ ಐ ಎಸ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಮಾರ್ಚ್ ಎಂಟ್ರನ್ನ ಮಾಡೋದಿರುತ್ತೆ ಸೊ ರಿಪೀಟರ್ಸ್ ಅಂತ ಹೇಳಿದ್ರೆ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂತ ಮುಂಚೆ ಯಾರದು ರಿಸಲ್ಟ್ ಬಂದಿದೆ ಅದು ಎರಡು ಸಾವಿರದ ಆಗಿರ್ಬೋದು ಇಪ್ಪತ್ತೆರಡು ಆಗಿರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೊಂದು ಆಗಿರ್ಬೋದು ಸೊ ಈ ಥರ ನಿಮ್ಮದು ರಿಸಲ್ಟ್ ಬಂದಿದ್ದರೆ ಮತ್ತು ಈ ವರ್ಷ ನೀವು ಕೆ ಸಿ ಟಿ ಎಕ್ಸಾಮ್ಗೋಸ್ಕರ ಅಪ್ಲಿಕೇಶನ್ನ ಹಾಕಿದರೆ ನೀವು ಮಾರ್ಚ್ ಎಂಟರ್ನ ಮಾಡದೊರತ್ತೆ ಮತ್ತು ಹಾಗೆಯೇ ಇವಾಗ ಸಿ ಬಿ ಎಸ್ ಸಿ ಐ ಎಸ್ ಸಿ ಮತ್ತು ಟೆನ್ ಪ್ಲಸ್ ಟು ವಿದ್ಯಾರ್ಥಿಗಳು ಆಗಿದರೆ ಅವರು ಫ್ರೆಷರ್ ಆಗಿರ್ಬೋದು ಅಥವಾ ರಿಪೀಟರ್ಸ್ ಆಗಿರ್ಬೋದು ಅವರು ಕಂಪಲ್ಸರಿಯಾಗಿ ಮಾರ್ಚ್ ಎಂಟರ್ನ ಮಾಡೋದಿರುತ್ತೆ ಮತ್ತು ಹಾಗೆಯೇ ಇವಾಗ ಯಾರಾದರೂ ನಾಟ ಎಕ್ಸಾಮ್ನ ಬರೆದಿದ್ರೆ ಮತ್ತು ಒಂದು ವೇಳೆ ಇವಾಗ ನಿಮ್ಮದು ಈ ಒಂದು ಟೈಮಲ್ಲಿ ರಿಸಲ್ಟ್ ಪಬ್ಲಿಷ್ ಆಗಿದ್ದರೆ ಸೊ ಅದರದ್ದು ಕೂಡ ಮಾರ್ಚ್ ಎಂಟ್ರಿ ಮಾಡೋದಿರುತ್ತೆ ಬಟ್ ಇವಾಗ ನಾಟ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದರೆ ಅದನ್ನು ಮಾಡೋದು ಅವಶ್ಯಕತೆ ಇಲ್ಲ ಐ ಹೋಪ್ ಇವಾಗಾದರೂ ನಿಮಗೆ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ ನೆಕ್ಸ್ಟ್ ಮುಂದೆ ಇವಾಗ ಯಾರಾದರೂ ಮಾರ್ಚ್ ಎಂಟ್ರಿನ ಮಾಡದಿದ್ರೆ ಯಾವ ಥರ ಮಾಡಬೇಕಂತ ತಿಳ್ಕೊಳ್ಳೋದಾದರೆ ಸೊ ಇದಕ್ಕೋಸ್ಕರ ನೀವು ಫಸ್ಟಿಗೆ ಕೆ ಎ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ ಅಲ್ಲಿ ನಿಮಗೆ ಮೂರು ಲೈನ್ ಕಾಣುತ್ತೆ ಸೈಡ್ಗೆ ಸೊ ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ ನಿಮಗೆ ಮಾರ್ಚ್ ಎಂಟ್ರಿ ಮಾಡೋಕ್ಕೆ ಸೊ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಬೋದು ಅಥವಾ ಹೋಮ್ ಪೇಜಲ್ಲಿ ಕೂಡ ನಿಮಗೆ ಡೈರೆಕ್ಟ್ ಲಿಂಕ್ನೂ ಕೊಟ್ಟಿರ್ತಾರೆ ಅಲ್ಲಿಂದ ಕೂಡ ನೀವು ಲಾಗಿನ್ ಆಗಿ ಮಾರ್ಚೆಂಟ್ ಎಂಟ್ರಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು ಬಟ್ ಅವನು ಇಲ್ಲಿ ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡೋಣ ಆಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಸೊ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ ಸೊ ಲಾಗಿನ್ ಆಗೋಕ್ಕೆ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಥರ ಲಾಗಿನ್ ಡೀಟೇಲ್ನ ಯೂಸ್ ಮಾಡಿದ್ರಿ ಸೊ ಅದನ್ನೇ ಇಲ್ಲಿ ಸೇಮ್ ಎಂಟ್ರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಲಾಗಿನ್ ಐ ಡಿ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳಾಗ್ತಿದೆ ಸೊ ಇಲ್ಲಿನೂ ಸಿ ಇ ಟಿ ಅಪ್ಲಿಕೇಶನ್ ನಂಬರ್ನ ಹಾಕಬೇಕು ಸಿ ಇ ಟಿ ಅಪ್ಲಿಕೇಶನ್ ನಂಬರ್ ನಿಮಗೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮೇಲೆ ಇರುತ್ತೆ ಸೊ ಅದನ್ನು ಇಲ್ಲಿಗೆ ಎಂಟ್ರ್ ಮಾಡಬೇಕು ಅದಾದ್ರೆ ಇಲ್ಲಿ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವ ಥರ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅದು ನಿಮಗೆ ನೆನಪಿದ್ರೆ ಸೊ ಅದನ್ನು ಇಲ್ಲಿಗೆ ಎಂಟ್ರ್ ಮಾಡಬೇಕು ಅದಾದಂಥ ಕೆಳಗಡೆ ಬಂದುಬಿಟ್ಟು ಕ್ಯಾಪ್ಷನ್ನ ಎಂಟ್ರ್ ಮಾಡೋಕೆ ಕೇಳುತ್ತೆ ಸೊ ಈ ಒಂದು ಕ್ಯಾಪ್ಷನ್ನು ಇಲ್ಲಿ ಮೇಲ್ಗಡೆ ಬಾಕ್ಸಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಬಟ್ ಹೋಗಿ ಇಲ್ಲಿ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಗೆ ಯಾರಿಗೂ ಕೂಡ ಲಾಗಿನ್ ಕ್ರೆಡೆನ್ಷಿಯಲ್ ಗೊತ್ತಿಲ್ಲ ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತೂ ನಿಮಗೆ ಸಿಗುತ್ತೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮಲ್ಲಿ ಇರುತ್ತೆ ಅದು ಬಟ್ ಪಾಸ್ವರ್ಡ್ ಯಾರಿಗೂ ನೆನಪಿಲ್ಲ ಸೊ ಅವರು ಜಸ್ಟ್ ಸಿ ಟಿ ಅಪ್ಲಿಕೇಶನ್ ಹಾಕಿಬಿಟ್ಟು ಆ ಒಂದು ಲಾಗಿನ್ ರೆಡಿ ಆಗಿರ್ಬೋದು ಮತ್ತು ಪಾಸ್ವರ್ಡ್ ಆಗಿರ್ಬೋದು ಅದನ್ನು ಮರೆತುಬಿಟ್ಟಿದ್ದಾರೆ ಸೊ ಇವಾಗ ನಿಮಗೆ ನೆನಪಿದ್ರೆ ಇಲ್ಲಿ ನೀವು ಡೈರೆಕ್ಟಾಗಿ ಎಂಟ್ರ್ ಮಾಡಿ ಲಾಗಿನ್ ಆಗಿ ಬಟ್ ಯಾರಿಗಾದರೂ ಇವಾಗ ನಿಮ್ಮದು ಪಾಸ್ವರ್ಡ್ ನೆನಪಿಲ್ಲ ಅಂತ ಹೇಳಿದರೆ ಸೊ ಕೆಳಗಡೆ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ ನಿಮಗೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸದಾಗಿ ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೋದು ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಯೂಸರ್ ಐಡಿಯನ್ನು ಎಂಟರ್ ಮಾಡೋಕ್ಕೆ ಕೇಳುತ್ತೆ ಸೊ ಇಲ್ಲಿ ಕೂಡ ಸೇಮ್ ಇರುತ್ತೆ ಯೂಸರ್ ಐಡಿ ಅಂತ ಹೇಳಿದ್ರೆ ನಿಮ್ಮದು ಸಿ ಟಿ ಅಪ್ಲಿಕೇಷನ್ ನಂಬರ್ ಆಗಿರುತ್ತೆ ಸೊ ಅದನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಆ ಒಂದು ಒ ಟಿ ಪಿನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಅಲ್ಲಿ ಹೊಸ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಸಿಗುತ್ತೆ ಸೊ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಈಸಿಯಾಗಿರುವಂಥ ಪಾಸ್ವರ್ಡನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಅಟ್ಲೀಸ್ಟ್ ಇವಾಗ ಅದ್ರ ನೀವು ಯೂಸರ್ ಐಡಿ ಆಗಿರ್ಬೋದು ಮತ್ತು ಪಾಸ್ವರ್ಡ್ ಆಗಿರ್ಬೋದು ಅದನ್ನು ಒಂದು ಕಡೆ ಸಪ್ರೇಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ನೀವು ನೆನ್ಪಿಟ್ಕೊಂಡ್ರು ತುಂಬ ಆಗುತ್ತೆ ಇವಾಗ ನಮ್ಮ ಹತ್ರ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಇದೆ ಹಾಗಾಗಿ ನಾವು ಡೈರೆಕ್ಟಾಗಿ ಇದನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ತೀವಿ ಲಾಗಿನ್ ಆದಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಸೊ ಇಲ್ಲಿ ನಿಮ್ಮದು ಎಲ್ಲ ಡಿಟೇಲ್ಸ್ನೂ ಕೊಟ್ಟಿರ್ತಾರೆ ಮೇಲ್ಗಡೆ ಸೊ ನಿಮ್ಮದು ಬೋರ್ಡ್ ಆಗಿರ್ಬೋದು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಮತ್ತು ಪಿ ಯು ಸಿ ಪಾಸ್ ಆಗಿದ್ದು ಇಯರ್ ಆಗಿರ್ಬೋದು ಮತ್ತು ಕೆಳಗಡೆ ನಿಮ್ಮದು ಎಲ್ಲ ಹೆಸರನ್ನು ಕೊಟ್ಟಿರ್ತಾರೆ ಸೊ ಇವಾಗ ನೀವು ಫಸ್ಟಿಗೆ ಈ ಎಲ್ಲ ಡಿಟೇಲ್ನ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮದು ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿದ್ದರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ನ ಕೊಟ್ಟಿರ್ತಾರೆ ಸೊ ಒಂದು ವೇಳೆ ನಿಮ್ಮದು ಡೀಟೇಲ್ ಕರೆಕ್ಟ್ ಆಗಿದ್ದರೆ ಫೆಚ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ನಿಮ್ಮದು ಎಲ್ಲ ಮಾಸ್ ಆಟೋಮೆಟಿಕ್ಕಾಗಿ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ ಬಟ್ ಮೇ ಬಿ ಬೇರೆ ಸ್ಟೇಟ್ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಬೇರೆ ಬೋರ್ಡ್ ವಿದ್ಯಾರ್ಥಿಗಳು ಆಗಿರ್ಬೋದು ಅವ್ರದ್ದು ಮಾಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬರಲಿಕ್ಕಿಲ್ಲ ಮ್ಯಾನುವಲ್ ಆಗಿ ಎಂಟ್ರ್ ಮಾಡಬೇಕಾಗುತ್ತೆ ಮತ್ತು ಒಂದು ವೇಳೆ ಏನಾದರೂ ಇಂದಾಗಿ ಸ್ಟೇಟ್ ಬೋರ್ಡ್ ರಿಪೋರ್ಟರ್ಸ್ ವಿದ್ಯಾರ್ಥಿಗಳಿಗೆ ಫೇಸ್ ಮಾಸ್ ಅಂತೂ ಕೊಟ್ಟರು ಕೂಡ ಅವ್ರದ್ದು ಮಾಸ್ಟ್ ಡೀಟೇಲ್ ಇಲ್ಲಿ ಕೆಳಗಡೆ ಬರಲಿಲ್ಲ ಅಂತ ಹೇಳಿದರೆ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಅಂದರೆ ಮ್ಯಾನ್ಯಲ್ ಆಗಿ ಎಂಟ್ರ್ ಮಾಡೋಕ್ಕೆ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಸೊ ಒಂದು ನಿಮಗೆ ಬರಲಿಲ್ಲ ಅಂತೇಳಿದರೆ ಸೊ ನೀವು ಮ್ಯಾನುವಲ್ ಆಗಿ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡ್ಬೋದು ಸೊ ಇವಾಗ ಈ ಒಂದು ಕೇಸಲ್ಲಿ ಎಲ್ಲ ಕರೆಕ್ಟಾಗಿದೆ ಆಗಿದೆ ಸೊ ಈ ಒಂದು ವಿದ್ಯಾರ್ಥಿ ಸ್ಟೇಟ್ ಬೋರ್ಡ್ ರಿಪೋರ್ಟರ್ ವಿದ್ಯಾರ್ಥಿ ಆಗಿರ್ತಾನೆ ಹಾಗಾಗಿ ನಾವು ಈ ಒಂದು ರಿಜಿಸ್ಟ್ರೇಷನ್ ನಂಬರನ್ನ ನೋಡಿಕೊಂಡು ಇಲ್ಲಿ ಫೇಸ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಆನಂತರ ಎಲ್ಲ ಮಾಸ್ ಇಲ್ಲಿ ಕೆಳಗಡೆ ಬಂದಿದೆ ಸೊ ಇಲ್ಲಿ ಕೂಡ ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಕೆಲವೊಂದು ಸಲ ಟೆಕ್ನಿಕಲ್ ಇಶ್ಯೂ ಇಂದಾಗಿ ನಿಮ್ಮದು ಕೆಲವೊಂದು ಮಾಸ್ ಕರೆಕ್ಟಾಗಿ ಬಂದಿರಲಿಕ್ಕಿಲ್ಲ ಹಾಗಾಗಿ ಈ ಒಂದು ಮಾಸ್ನ ನೀವು ಒಂದು ಸಲ ನೋಡ್ಕೊಳ್ಳಿ ಮತ್ತು ನಿಮ್ಮದು ಮಾಸ್ಕ್ ಕಾರ್ಡ್ ಮೇಲೆ ಇರುವಂಥ ಮಾಸ್ನ ಒಂದು ಸಲ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದ್ದರೆ ಏನೂ ತೊಂದರೆ ಇಲ್ಲ ಬಟ್ ಒಂದಡೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಕೇಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಮ್ಯಾನುವಲ್ಲಿ ಆದರೂ ನೀವು ಎಂಟ್ರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಇಷ್ಟೆಲ್ಲ ಡೀಟೇಲ್ ಕರೆಕ್ಟಾಗಿ ಇದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ ಸೇವ್ ಆಟೋ ಪೇಚಡ್ ಮಾಸ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಎಲ್ಲ ಮಾಸ್ ಡಿಟೇಲ್ಸ್ ಇನ್ನೂ ಕೆಳಗಡೆ ಅಪ್ಡೇಟ್ ಆಗಿರುತ್ತೆ ಸೊ ಈ ಥರ ನಮಗೆ ಎಲ್ಲ ಮಾಸ್ ಕೆಳಗಡೆ ಅಪ್ಡೇಟ್ ಆಗಿರುತ್ತೆ ಸೊ ಇವಾಗ ಏನು ಆಗಿ ಎಂಟ್ರ್ ಮಾಡೋದು ಬೇಕಾಗಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಮ್ಯಾನುಲಾಗಿ ಯಾವ ಥರ ಎಂಟ್ರ್ ಮಾಡೋದು ಅಂತ ಹೇಳೋದಾದರೆ ಇವಾಗ ಬೇರೆ ಬೋರ್ಡ್ ಇದ್ದದ್ದು ಆಗಿರ್ಬೋದು ಅಥವಾ ಯಾರ್ದಾದ್ರೂ ಮಾಸ್ ಆಟೋಮೆಟಿಕ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಇಲ್ಲಿ ಬೇರೆ ಬೇರೆ ಆಪ್ಷನ್ನ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಫಸ್ಟಿಗೆ ಇಲ್ಲಿ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮ್ಗೆ ಟೋಟಲ್ ಆಗಿ ಆರು ಸಬ್ಜೆಕ್ಟ್ ಇರುತ್ತೆ ಸೊ ಎಲ್ಲ ನ ಒನ್ ಬೈ ನೀವು ಸೆಲೆಕ್ಟ್ ಮಾಡ್ತಾ ಇಲ್ಲಿ ನ ಎಂಟ್ರ್ ಮಾಡ್ತಾ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ನೀವು ಒಂದೊಂದೇ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಫಸ್ಟಿಗೆ ನೀವು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ನ ಎಂಟ್ರ್ ಮಾಡಬೇಕಾಗುತ್ತೆ ಅಂದರೆ ಒಂದು ಸಬ್ಜೆಕ್ಟ್ಗೆ ಹಂಡ್ರೆಡ್ ಮಾರ್ಕ್ಸ್ ಇದ್ದರೆ ಹಂಡ್ರೆಡ್ ಮಾರ್ಕ್ಸ್ನ ಎಂಟ್ರ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮದು ಆ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಇಲ್ಲಿಗೆ ಎಂಟ್ರ್ ಮಾಡಬೇಕಾಗುತ್ತೆ ಈ ಥರವೂ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಸೇವ್ ಅಪ್ಡೇಟೆಡ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ಎಲ್ಲ ಮಾರ್ಕ್ಸ್ ಅಂದರೆ ನೀವು ಮೇಲ್ಗಡೆ ಏನು ಎಂಟ್ರ್ ಮಾಡ್ತಿರಲ್ಲ ಸೊ ಆ ಎಲ್ಲ ಸಬ್ಜೆಕ್ಟ್ದು ಅಂದರೆ ಒನ್ ಬೈ ಒನ್ ಸಬ್ಜೆಕ್ಟ್ದು ಮಾರ್ಕ್ಸ್ ಎಲ್ಲ ಕೆಳಗಡೆ ಸೇವ್ ಆಗ್ತಾ ಹೋಗುತ್ತೆ ಸೊ ಈ ಥರವೂ ಎಲ್ಲ ಸಬ್ಜೆಕ್ಟ್ದು ಮಾರ್ಕ್ಸ್ ಎಂಟ್ರ್ ಮಾಡಿ ಆದ ನಂತರ ಸೊ ಮತ್ತು ನಿಮ್ಮದು ಡೀಟೇಲ್ಸ್ ಈ ಥರ ಕಾಣುತ್ತೆ ಸೊ ಇದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಬೇಕಾಗುತ್ತೆ ಅಂದರೆ ಎಲ್ಲ ಸಬ್ಜೆಕ್ಟ್ ಇಲ್ಲಿ ಬರೋವ್ರಿಗಿ ಒನ್ ಬೈ ಒನ್ ಮಾರ್ಕ್ಸ್ನ ಎಂಟ್ರ್ ಮಾಡ್ತಾ ಹೋಗಬೇಕಾಗುತ್ತೆ ಇಷ್ಟೆಲ್ಲ ಡೀಟೇಲ್ನ ಎಂಟ್ರ್ ಮಾಡಿ ಆದ ನಂತರ ಇಲ್ಲಿ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ ನಿಮ್ಮದು ಮಾರ್ಕ್ಸ್ ಕಾರ್ಡನ್ನ ಅಪ್ಲೋಡ್ ಮಾಡೋಕ್ಕೆ ಸೊ ಇಲ್ಲಿ ಚೂಸ್ ವೈಲ್ ಅಂತ ಇದೆಲ್ಲ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಸಿಸ್ಟಮ್ ಆಗಿರ್ಬೋದು ಅದರಲ್ಲಿ ನೀವು ಎಲ್ಲಿ ಫೈಲನ್ನ ಸೇವ್ ಮಾಡಿರ್ತೀರಿ ಅಥವಾ ನಿಮ್ಮದು ಮಾರ್ಕ್ಸ್ ಕಾರ್ಡ್ನ ಫಸ್ಟಿಗೆ ಪಿ ಡಿ ಎಫ್ ರೂಪದಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಮತ್ತು ಆ ಒಂದು ಫೈಲ್ದು ಸೈಜ್ ಲೆಸ್ ದ್ಯಾನ್ ಒನ್ ಎಮ್ ಬಿ ಇರಬೇಕು ಸೊ ಆತನ್ನು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕಾಗುತ್ತೆ ಆ ನಾತನ್ನು ಈ ಒಂದು ಚೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಪಿ ಡಿ ಎಫ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಮಾರ್ಕ್ಸ್ ರೆಫರೆನ್ಸ್ ರೆಫರೆನ್ಸ್ಗೋಸ್ಕರ ಅಷ್ಟೇ ಕೇಳಿರ್ತಾರೆ ಬಟ್ ಮೇಲ್ಗಡೆ ಎಲ್ಲ ನಿಮ್ಮದು ಮಾಸ್ ಬಂದಿರುತ್ತೆ ಸೊ ಎರಡನ್ನು ಅವರು ಕ್ರಾಸ್ ವೆರಿಫೈ ಮಾಡೋಕ್ಕೋಸ್ಕರ ನಿಮಗೆ ಮಾರ್ಕ್ಸ್ ಕಾರ್ಡನ್ನ ಅಪ್ರೂವ್ ಮಾಡೋಕ್ಕೆ ಕೇಳಿರ್ತಾರೆ ಆ ಥರ ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಂದು ಕ್ವಶನ್ ಕೂಡ ಕೇಳಿರ್ತಾರೆ ಅಂದರೆ ನೀವು ನಾಟ ಎಕ್ಸಾಮ್ನ ಬರೆದಿದ್ದೀರಾ ಇಲ್ಲ ಹಂಗಂತ ಸೊ ಇವಾಗ ನೀವು ನಾಟ ಎಕ್ಸಾಮ್ನ ಬರೆದಿದ್ದು ಇವಾಗ ನಿಮ್ಮದು ರಿಸಲ್ಟ್ ಅನೌನ್ಸ್ ಆಗಿದೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮಾರ್ಚ್ನ ಎಂಟ್ರಿ ಮಾಡಬೇಕಾಗುತ್ತೆ ಒಂದೇಳೆಡೆ ಇವಾಗ ನೀವು ಎಕ್ಸಾಮ್ನ ಬರೆದಿದ್ರೂ ಕೂಡ ಇದುವರೆಗೆ ನಿಮ್ಮದು ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅಂತ ಸೆಲೆಕ್ಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಇವಾಗ ನೀವು ಒಂದೆಡೆ ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ನೀವು ಮಾರ್ಚ್ನ ಎಂಟ್ರ್ ಮಾಡಬೇಕಾಗುತ್ತೆ ಸೊ ಇವಾಗ ನಿಮ್ಮ ಹತ್ರ ನಾಟನೂ ಮಾರ್ಚ್ ಇಲ್ಲ ಹಾಗಾಗಿ ಅಂತ ಸೆಲೆಕ್ಟ್ ಮಾಡಿದ್ರು ಏನೂ ತೊಂದರೆ ಇಲ್ಲ ಸೊ ಇಷ್ಟೆಲ್ಲ ಕೆಲಸ ಆದ ನಂತರ ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಇರೋಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನಿಮಗೆ ರೆಸಿಪ್ಟ್ ಸಿಗುತ್ತೆ ಅಥವಾ ಅಕ್ನಾಲಜ್ಮೆಂಟ್ ಸ್ಲಿಪ್ ಸಿಗುತ್ತೆ ಸೊ ಇದು ನಿಮಗೆ ಈ ಥರ ಕಾಣುತ್ತೆ ಸೊ ಇಲ್ಲಿ ನಿಮ್ಮದು ಎಲ್ಲ ಡೀಟೇಲ್ನ ಕೊಟ್ಟಿರ್ತಾರೆ ಶಾರ್ಟಾಗಿ ಮತ್ತು ಪಿ ಯು ಸಿದ್ದು ಮಾರ್ಕ್ಸ್ ಕೂಡ ಕೆಳಗಡೆ ಕೊಟ್ಟಿರ್ತಾರೆ ಹಾಗೆಯೇ ಕೆಳಗಡೆ ಬಂದುಬಿಟ್ಟು ನಾಟ ಸ್ಕೋರ್ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಟ್ಟಿರ್ತಾರೆ ಬಟ್ ಅಲ್ಲಿ ನೀವು ಮಾರ್ಕ್ಸ್ ಎಂಟರ್ ಮಾಡಿಲ್ಲ ಅಂತ ಅಲ್ಲಿ ಎಲ್ಲ ಬ್ಲ್ಯಾಂಕ್ ಇರುತ್ತೆ ಅಥವಾ ಜೀರೋ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸೊ ಇಷ್ಟೇ ಕೆಲಸನ ಕರೆಕ್ಟಾಗಿ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲ ಪ್ರೊಸೆಸನ್ನು ನೋಡ್ಕೊಂಡಿವಿ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟಿಂಗಿಂದ ಏನೇನು ಪ್ರೊಸೀಜರ್ ಇರುತ್ತೆ ಮತ್ತು ನಿಮಗೆ ಎಲ್ಲ ಅರ್ಥ ಆಗಿರ್ಬೋದು ಅನ್ಕೋತೀನಿ ಸೊ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಫ್ರೆಂಡ್ಸ್ ಗ್ರೂಪ್ಲಿಗೆ ಶೇರ್ ಮಾಡಿ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ಇವಾಗ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ಯಾಂಡಿಡೇಟ್ಗಾದರೂ ಈ ಒಂದು ಇನ್ಫಾರ್ಮೇಷನ್ ರೀಚ್ ಆಗಿಲ್ಲ ಇದನ್ನು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿ ವರ್ಷ ತುಂಬ ಕ್ಯಾಂಡಿಡೇಟ್ ಕೊಟ್ಟಿರೋ ಟೈಮಲ್ಲೇ ಈ ಒಂದು ಕೆಲಸನ ಮಾಡ್ಕೊಳ್ಳೋಣ ಹಾಗಾಗಿ ಅವ್ರದ್ದು ಕೆ ಸಿ ಟಿ ರಿಸಲ್ಟ್ ಕೂಡ ಅನೌನ್ಸ್ ಆಗೋಲ್ಲ ಸೊ ಇದನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನೀವು ಇವಾಗ ನಿಮ್ಮದು ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ ಕೆ ಸಿ ಟಿ ರ್ಯಾಂಕ್ನ ಅಲೋಟ್ ಮಾಡಲ್ಲ ಸೊ ಹಾಗಾಗಿ ಇದು ಎಲ್ಲ ಕ್ಯಾಂಡಿಡೇಟ್ ಮಾಡ್ಕೋಬೇಕಾಗುತ್ತೆ ಎಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ರೀಚ್ ಆದರೆ ಸೊ ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಮಾಂಟರ್ನ ಮಾಡ್ಕೋತಾರೆ ಸೊ ದರ್ಶ್ ಫಾರ್ಮ್ ಸೀನ್ಯಸ್ ಟಾಟಾ